ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನಾಲ್ಕು ಪೇಜ್ ನೂರ ಎಂಬತ್ತೊಂಬತ್ತು ನಿಕೋದೇಮ ಆದರೆ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ ನಿನ್ನ ಮಾತಿನ ಅರ್ಥವೇನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದ ಅಥವಾ ಸ್ಥಾನಿಕನಾದ ಯೋಹಾನನು ಬೋಧಿಸಿದ ನೀರಿನ ಸ್ಥಾನದಲ್ಲಿ ಸೂಚಿಸಿದಂತೆ ಅದು ಸಾಂಕೇತಿಕವಾದ ಹುಟ್ಟುವಿಕೆಯಾಗಿದೆಯಾ ನಿನ್ನ ಶಿಷ್ಯರು ಬೋಧಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ದೀಕ್ಷಾ ಸ್ಥಾನ ಮಾಡಿಸುತ್ತಾರೆಂಬುದನ್ನು ನಾನು ಗಮನಿಸುತ್ತಿದ್ದೇನೆ ಈ ನೂತನ ಹುಟ್ಟುವಿಕೆಯು ನಿನ್ನ ರಾಜ್ಯವನ್ನು ನೋಡುವ ಅಥವಾ ಪ್ರವೇಶಿಸುವವರಿಗೆ ಅಗತ್ಯವಾಗಿದೆಯೋ ಯೇಸು ನಮ್ಮ ದೇಶವು ಒಂದು ಪ್ರತಿಷ್ಠಿಸಲ್ಪಟ್ಟ ದೇಶವಾಗಿದೆ ಒಡಂಬಡಿಕೆಯ ಜನರಿದ್ದಾರೆ ಅವರೆಲ್ಲರೂ ಐಗುಪ್ತವನ್ನು ಬಿಟ್ಟು ಬರುವಾಗ ಸಮುದ್ರದಲ್ಲಿ ಮತ್ತು ಮೋಡದಲ್ಲಿ ದೀಕ್ಷಾ ಸ್ಥಾನ ಹೊಂದಿದ್ದಾರೆ ದೇವರವರನ್ನು ಸಿನಾಯ್ನಲ್ಲಿನ ಒಡಂಬಡಿಕೆಗೆ ಮಧ್ಯಸ್ಥಗಾರನಾದ ಮೋಶೆಯಲ್ಲಿ ಅಂಗೀಕರಿಸಿದ್ದಾನೆ ಆದರೆ ಅವರು ತಮ್ಮ ಒಡಂಬಡಿಕೆಯನ್ನು ಮರೆತು ಬಿಟ್ಟಿದ್ದಾರೆ ಕೆಲವರು ಬಹಿರಂಗವಾಗಿ ಸುಂಕದವರಂತೆ ಮತ್ತು ಪಾಪಿಗಳಂತೆ ಜೀವಿಸುತ್ತಿದ್ದಾರೆ ಇತರ ಅನೇಕರು ಸ್ವಯಂ ನೀತಿಯ ಕಪಟಿಗಳು ಆಗಿದ್ದಾರೆ ಆದುದರಿಂದ ಯೋಹಾನನ ಬೋಧನೆಗಳು ಮತ್ತು ನನ್ನ ಶಿಷ್ಯರ ಬೋಧನೆಗಳು ಪಶ್ಚಾತಾಪದ ಬಗ್ಗೆ ದೇವರ ಬಳಿಗೆ ಹಿಂತಿರುಗುವ ಮತ್ತು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮಾನ್ಯ ಮಾಡುವುದರ ಬಗ್ಗೆ ಆಗಿದೆ ಮತ್ತು ಯೋಹಾನನ ದೀಕ್ಷಾಸ್ಥಾನವು ಈ ಪಶ್ಚಾತ್ತಾಪವನ್ನು ಮತ್ತು ಹೃದಯದ ಮತ್ತು ಜೀವನದ ಸುಧಾರಣೆಯನ್ನು ಸೂಚಿಸುವುದಾಗಿದೆಯೇ ಹೊರತು ನೂತನ ಹುಟ್ಟನ್ನಲ್ಲ ಆದರೆ ಇದಕ್ಕಿಂತ ಹೆಚ್ಚಾದದ್ದನ್ನು ನೀರು ಹೊಂದಿಕೊಳ್ಳಲಾರದ ಹೊರತು ನೀವು ಎಂದೂ ದೇವರ ರಾಜ್ಯವನ್ನು ನೋಡಲಾರಿರಿ ಯೋಹಾನನ ದೀಕ್ಷಾಸ್ಥಾನದಲ್ಲಿ ಸೂಚಿತವಾಗಿರುವ ಸುಧಾರಣೆಯ ಜೊತೆಗೆ ನೀವು ಆತ್ಮನಿಂದ ಹುಟ್ಟುವುದನ್ನು ಪಡಕೊಳ್ಳದ ಹೊರತು ನೀವು ನನ್ನ ರಾಜ್ಯವನ್ನು ನೋಡಲಾರಿರಿ ಪಶ್ಚಾತ್ತಾಪವು ನಿಮ್ಮನ್ನು ನೀತಿ ನಿರ್ಣಯದ ಬಗ್ಗೆ ಸ್ಥಿತಿಗೆ ತರುತ್ತದೆ ಆ ಸ್ಥಿತಿಯಲ್ಲಿ ನೀವು ನನ್ನನ್ನು ಮೋಶೆಯ ಪ್ರತಿರೂಪನಾದ ಮೆಸ್ಸಿಯನೆಂದು ಕೂಡಲೇ ಅಂಗೀಕರಿಸುವಿರಿ ಆ ರೀತಿ ನೀವು ನನ್ನಲ್ಲಿ ಪ್ರತಿಷ್ಠೆ ಹೊಂದಿಕೊಂಡು ನೀವು ತಂದೆಯಿಂದ ನೂತನ ಜೀವನಕ್ಕೆ ಮತ್ತು ದೈವಿಕ ಸ್ವಭಾವಕ್ಕೆ ಜನಿಸಿ ಅದು ಅಭಿವೃದ್ಧಿ ಹೊಂದಿ ಚೈತನ್ಯಗೊಂಡಲ್ಲಿ ನೀವು ಮೊದಲನೆಯ ಪುರುಷ್ ಪುನರುತ್ಥಾನದಲ್ಲಿ ನೂತನ ಸ್ವಭಾವವುಳ್ಳವರಾಗಿ ಆಧ್ಮಿಕ ಜೀವಿಗಳಾಗಿ ಹುಟ್ಟಿದ್ದೀರೆಂಬುದನ್ನು ನಿಶ್ಚಿತಪಡಿಸುತ್ತದೆ ಹೀಗಾಗಿ ನೀವು ಆ ರಾಜ್ಯವನ್ನು ನೋಡುವುದು ಮಾತ್ರವಲ್ಲ ಆ ರಾಜ್ಯದಲ್ಲಿ ಪಾಲುದಾರರಾಗುತ್ತೀರಿ ಆತ್ಮನ ಈ ನೂತನ ಹುಟ್ಟುವಿಕೆಯಿಂದ ಬದಲಾವಣೆಯು ರೂಪಿತವಾಗಬೇಕಾಗಿರುವುದು ನಿಜವಾಗಿಯೂ ಅದ್ಭುತವಾಗಿದೆ ನಿಕೋದೆ ಮನೆ ಯಾಕೆಂದರೆ ದೇಹದಿಂದ ಹುಟ್ಟಿದ್ದು ದೇಹವೇ ಆದರೆ ಆತ್ಮನಿಂದ ಹುಟ್ಟಿದ್ದು ಆತ್ಮನೇ ಹಾಗಾದರೆ ನೀನು ಮೇಲಿನಿಂದ ಹುಟ್ಟಬೇಕು ಆಗ ಮಾತ್ರವೇ ನೀನು ವಿಚಾರಿಸುತ್ತಿರುವ ಸಂಗತಿಗಳನ್ನು ನೀನು ಅರ್ಥ ಮಾಡಿಕೊಳ್ಳುವಿ ಮೆಚ್ಚಿಕೊಳ್ಳುವಿ ನೀನು ಹೊಸದಾಗಿ ಹುಟ್ಟಬೇಕು ಎಂಬ ನನ್ನ ಹೇಳಿಕೆಗೆ ನೀನು ದಿಗ್ಭ್ರಮೆಗೊಳ್ಳದಿರು ದೇಹದಿಂದ ಹುಟ್ಟಿರುವ ನಿನ್ನ ಪ್ರಸ್ತುತ ಪರಿಸ್ಥಿತಿಗೂ ದೇವರ ರಾಜ್ಯವನ್ನು ಪ್ರವೇಶಿಸುವ ಅಥವಾ ನಾನು ಬೋಧಿಸುವ ರಾಜ್ಯವನ್ನು ರಚಿಸುವ ಆತ್ಮನಿಂದ ಹುಟ್ಟಿದವರ ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ ಅದು ಬಹಳ ಮಹತ್ವವಾದದ್ದು ನಾನು ನಿನಗೆ ಒಂದು ದೃಷ್ಟಾಂತವನ್ನು ನೀಡುತ್ತೇನೆ ಆಗ ನಿನಗೆ ಆತ್ಮನಿಂದ ಹುಟ್ಟಿ ಆ ರಾಜ್ಯವನ್ನು ಸ್ಥಾಪಿಸುವ ಜೀವಿಗಳ ಬಗ್ಗೆ ಕೆಲವು ಕಲ್ಪನೆಯನ್ನು ಪಡೆಕೊಳ್ಳಬಹುದು ಗಾಳಿಯು ಮನಸ್ಸು ಬಂದು ಕಡೆ ಬೀಸುತ್ತದೆ ನೀನು ಅದರ ಸಪ್ಪಳಗಳನ್ನು ಕೇಳುತ್ತಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರು ಅದರಂತೆಯೇ ಗಾಳಿಯು ಅತ್ತಿತ್ತ ಬಿಸುತ್ತಿರುವಾಗ ನೀನು ಅದನ್ನು ನೋಡಲಾಗುವುದಿಲ್ಲ ಆದರೂ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಅದು ಯಾವಾಗ ಬರುತ್ತದೆ ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯುವುದಿಲ್ಲ ಪುನರುತ್ಥಾನದಲ್ಲಿ ಹುಟ್ಟಿದವರ ಬಗ್ಗೆ ಇದು ನಾನು ನಿನಗೆ ಕೊಡುವ ಒಳ್ಳೆಯ ದೃಷ್ಟಾಂತವೇ ಆಗಿದೆ ಅಂಥವರು ನಾನು ಬೋಧಿಸುವ ರಾಜ್ಯವನ್ನು ಪ್ರವೇಶಿಸುತ್ತಾರೆ ಅಥವಾ ರಚಿಸುತ್ತಾರೆ ಅವರೆಲ್ಲರೂ ಗಾಳಿಯಂತೆ ಕಣ್ಣಿಗೆ ಕಾಣಿಸುವುದಿಲ್ಲ ಆತ್ಮನಿಂದ ಹುಟ್ಟಿದೆ ಇರುವವರು ಹುಟ್ಟದೇ ಇರುವವರು ಅವರು ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಎಂಬುದು ತಿಳಿಯಲಾರರು ದೇವರು ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ